ಹಲೋ ಗೈಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ದ ಓವರ್ ಚಾನಲ್. ಇವತ್ತಿನ ವೀಡಿಯೋದಲ್ಲಿ ನಿಮ್ಗೆ ಏನು ತಿಳಿಸ್ಕೊಡ್ತೀನಿ ಅಂದರೆ, ಇನ್ಸ್ಟಾಗ್ರಾಮ್ನಲ್ಲಿ ಫಾಲೋವರ್ಸನ್ನು ಹೇಗೆ ಜಾಸ್ತಿ ಮಾಡ್ಕೊಳ್ಳೋದು ತುಂಬ ಈಸಿ ಇರುತ್ತೆ. ನಾನು ಮೂರು ಟಿಪ್ಸನ್ನು ಹೇಳ್ತೀನಿ, ಈ ಮೂರು ಟಿಪ್ಸನ್ನು ನೀವು ಫಾಲೋ ಮಾಡ್ತಾ ಹೋಗಿ ನೀವು ಇಲ್ಲಿಂದ ಫಾಲೋವರ್ಸನ್ನು ಇನ್ಕ್ರೀಸ್ ಮಾಡ್ಬೋದು, ತುಂಬ ಈಸಿ ಇರುತ್ತೆ. ಯಾವುದು ವೆಬ್ಸೈಟ್ ಬೇಡ, ಯಾವುದು ಅಪ್ಲಿಕೇಶನ್ ಇಲ್ಲದೆ ನೀವು ಈಸಿಯಾಗಿ ಫಾಲೋವರ್ಸನ್ನು ಜಾಸ್ತಿ ಮಾಡ್ಬೋದು, ತುಂಬ ಈಸಿ ಇರುತ್ತೆ. ನೀವು ಫೇಕ್ ಫಾಲೋವರ್ಸನ್ನು ಯೂಸ್ ಮಾಡೋದಂದ್ರೆ ನಿಮ್ಮ ಅಕೌಂಟನ್ನು ನಿಮ್ಮ ಕೈಯಾರನೇ ನೀವು ಕಳ್ಕೊತೀರ. ಸೊ ಏನಾಗುತ್ತೆ ಅಂದರೆ, ಬ್ಯಾನ್ ಮಾಡ್ತಾರೆ ಇನ್ಸ್ಟಾಗ್ರಾಮ್ ಅವರು. ಫೇಕ್ ಫಾಲೋವರ್ಸ್ ಯಾವುದಕ್ಕೂ ಯೂಸಿಗೆ ಬರೋದಿಲ್ಲ, ಓಕೆನಾ? ಫೇಕ್ ಫಾಲೋವರ್ಸ್ ಮಾಡ್ಕೊಂಡ್ರೆ ಲೈಕ್ ಬರಲ್ಲ, ಸೊ ವೀಡಿಯೋಸ್ಗೆ ಯೂಸ್ ಬರಲ್ಲ, ಅದು ವೇಸ್ಟ್ ಆಗಿರುತ್ತೆ. ಫೇಕ್ ಅಕೌಂಟ್ಸಿಂದ ನೀವು ಫಾಲೋಯಿಂಗ್ ಮಾಡ್ಕೋದಂದ್ರೆ ವೇಸ್ಟ್ ಆಗುತ್ತೆ. ಸೊ ನಿಮ್ಗೆ ಇಲ್ಲಿ ರಿಯಲ್ ಫಾಲೋವರ್ಸ್ ಬರ್ತಾರೆ. ಸೊ ಜಸ್ಟ್ ಮೂರು ಟಿಪ್ಸ್ ಇರ್ತೀವಿ, ಮೂರು ಟಿಪ್ಸನ್ನು ನೀವು ಫಾಲೋ ಮಾಡಿ ಇಲ್ಲಿಂದ ನೀವು ಆರಾಮಾಗಿ ಫಾಲೋವರ್ಸನ್ನು ಇನ್ಕ್ರೀಸ್ ಮಾಡ್ಬೋದು, ತುಂಬ ಈಸಿ ಇರುತ್ತೆ. ಹೇಗಂದರೆ, ಫಸ್ಟ್ ಆಫ್ ಆಲ್ ಒಂದು ಟ್ರಿಕ್ ನಿಮಗೆ ಹೇಳ್ತೀನಿ. ಅದಕ್ಕಿಂತ ಮುಂಚೆ ನೀವು ಚಾನಲ್ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಓಕೆ? ಅಂದರೆ ವೀಡಿಯೋನ ಶುರು ಮಾಡ್ಕೊಳ್ಳೋಣ. ಸ್ಟೆಪ್ ಒನ್ ಬಂದುಬಿಟ್ಟು, ಸ್ಟೆಪ್ ಒನ್ ಏನಂದರೆ, ಇವಾಗ ಫಸ್ಟ್ ಆಫ್ ಆಲ್ ನೀವು ಯಾವುದಾದ್ರೂ ರೀಲ್ಸನ್ನು ನೀವು ಅಪ್ಲೋಡ್ ಮಾಡ್ತೀರ ಅಂದರೆ, ಆ ರೀಲ್ಸನ್ನು ಟೈಮ್ ಟು ಟೈಮ್ ಅಪ್ಲೋಡ್ ಮಾಡಬೇಕು. ಹೇಗೆಂದರೆ, ಡೈಲಿ ಎರಡು ರೀಲ್ಸನ್ನು ನೀವು ಅಪ್ಲೋಡ್ ಮಾಡಬೇಕು. ಡೈಲಿ ಎರಡು ರೀಲ್ಸ್ ಅಂದರೆ ಹೇಗೆ ನೋಡೋದಕ್ಕೆ, ಅದಕ್ಕೆ ಥಂಬ್ನೇಲ್ ಕೂಡ ಆ್ಯಡ್ ಮಾಡೋದಕ್ಕೆ ನೀವು ಇನ್ಸ್ಟಾಗ್ರಾಮಲ್ಲಿ ಹೊಸ ಅಪ್ಡೇಟ್ ಕೊಟ್ಟಿದ್ದಾರೆ. ಆ ರೀತಿ ನೀವು ಥಂಬ್ನೇಲನ್ನು ಕೂಡ ನೀವು ಯೂಸ್ ಮಾಡ್ತಾ ಹೋಗಬೇಕು, ತಮ್ಮನೇಲನ್ನು ಕೂಡ ನಿಮ್ಮಲ್ಲಿ ಆ್ಯಡ್ ಮಾಡಬೇಕು. ಸೊ ಕಸ್ಟಮರ್ ಅಂದರೆ, ಎಕ್ಸಾಂಪಲ್ ಇವಾಗ ವ್ಯೂವರ್ಸ್ ಇರ್ತಾರಲ್ಲ, ಅದರಲ್ಲಿ ಅವರು ನೋಡೋರು ಏನಂದರೆ, ತಮ್ಮನೇಲ್ ಇನ್ಕ್ರೀಸೇಷನ್ ಅಂದರೆ ಅವ್ರಿಗೆ ಒಂದು ಇಂಪ್ರೆಷನ್ ಆಗಬೇಕು. ತಮ್ಮನೇಲ್ ಇಂಪ್ರೆಷನ್ ಆಯಿತು ಅಂದರೆ ಆಟೋಮೆಟಿಕ್ಕಾಗಿ ನಿಮಗೆ ವ್ಯೂಸ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ, ಅಲ್ಲಿಂದ ನಿಮಗೆ ಫಾಲೋವರ್ಸ್ ಬರೋದಕ್ಕೆ ಸ್ಟಾರ್ಟ್ ಆಗ್ತಾರೆ, ಆ್ಯಂಡ್ ಲೈಕ್ಸ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಹೇಗಂದರೆ, ನೀವು ಬೆಳಗ್ಗೆ 12 ಗಂಟೆಗೆ ಒಂದು ವೀಡಿಯೋ ಅಪ್ಲೋಡ್ ಮಾಡಿದ್ದಾರೆ ಅಂದರೆ, ಸಾಯಂಕಾಲ 6ವರೆಗೆ ಒಂದು ವೀಡಿಯೋನ ನೀವು ಅಪ್ಲೋಡ್ ಮಾಡಬೇಕು, ಅಂದರೆ ರೀಲ್ ಅಪ್ಲೋಡ್ ಮಾಡಬೇಕು. ಬೆಳಗ್ಗೆ 12 ಗಂಟೆಗೆ ಒಂದು ರೀಲ್ ಅಪ್ಲೋಡ್ ಮಾಡಿದ್ದಾರೆ ಅಂದರೆ, ಈವ್ನಿಂಗ್ ಬಂದುಬಿಟ್ಟು ಒಂದು 6ವರೆಗೆ ನೀವು ರೀಲನ್ನು ಅಪ್ಲೋಡ್ ಮಾಡಬೇಕು. ಎಚ್ ಡಿ ಕ್ವಾಲಿಟಿಯಲ್ಲಿ ನೀವು ಇಡಬೇಕು. ಅಲ್ಲಿ ರೀಲನ್ನು ಅಪ್ಲೋಡ್ ಮಾಡುವಾಗ ಎಚ್ ಡಿ ಕ್ವಾಲಿಟಿ ಸೆಲೆಕ್ಷನ್ ಆಪ್ಷನ್ ಕೂಡ ನಿಮಗೆ ಕೊಟ್ಟಿದ್ದಾರೆ, ನೋಡ್ತಾ ಇದ್ದಾರಾ? ಓಕೆ, ಅದು ಎಚ್ ಡಿ ಕ್ವಾಲಿಟಿ ಹೇಗೆ ಮಾಡ್ಕೊಳ್ಳೋದಂತ ನೀವು ಅಲ್ಲಿ ಆಪ್ಷನ್ದು ವೀಡಿಯೋ ಕೂಡ ಮಾಡಿದ್ದೀನಿ. ಆ ವೀಡಿಯೋನ ನೀವು ನೋಡಬೇಕಂದ್ರೆ ಮೇಲ್ಗಡೆ ಐಕಾನ್ ಹಾಕ್ತೀವಿ, ಅಲ್ಲಿಂದ ಆ ಒಂದು ವೀಡಿಯೋನ ನೀವು ನೋಡ್ಕೊಳ್ಳಿ, ಓಕೆನಾ? ಅದನ್ನ ಸೆಕೆಂಡ್ ಟ್ರಿಕ್ ಬಂದುಬಿಟ್ಟು, ಓಕೆ, ಇವಾಗ ಸೆಕೆಂಡ್ ಟ್ರಿಕ್ ಏನಾಗಿರುತ್ತೆ ಅಂದರೆ, ನೀವು ಡೈಲಿ ಒಂದು ಅಥವಾ ಎರಡು ಪೋಸ್ಟನ್ನು ನೀವು ಅಪ್ಲೋಡ್ ಮಾಡಲೇಬೇಕು. ಅಂದರೆ ಒಂದು ಎರಡು ಪೋಸ್ಟ್ ಅಂದರೆ, ಇವಾಗ ಯಾವುದಾದ್ರೂ ನೀವು ಫೋಟೋ ತಗೊಂಡಿರ್ತೀರಲ್ಲ, ಸೊ ಕ್ಲಿಯರಿಟಿ ಇರೋದು ಒಂದು ಡೈಲಿ ಎರಡು ಪೋಸ್ಟನ್ನು ನೀವು ಅಪ್ಲೋಡ್ ಮಾಡಬೇಕು, ಈವ್ನಿಂಗು ಆ್ಯಂಡ್ ಮಧ್ಯಾಹ್ನ. ಸೊ ಅದಕ್ಕೆ ಟೈಮಿಂಗ್ ಏನಿಲ್ಲ, ನೀವು ಫೋಟೋನ ಡೈಲಿ ಒಂದು ಫೋಟೋನಾದ್ರೂ ಅಪ್ಲೋಡ್ ಮಾಡ್ತಾ ಇರಬೇಕು. ಈ ರೀತಿ ನೀವು ಫೋಟೋನ ಅಪ್ಲೋಡ್ ಮಾಡ್ತಾ ಹೋದ್ರಿ ಅಂದರೆ, ನಿಮಗೆ 100%ಗೆ ಫಾಲೋವರ್ಸ್ ಬರೋ ಚಾನ್ಸಸ್ ಇರುತ್ತೆ. ಆ್ಯಂಡ್ ನಿಮ್ಮ ಅಕೌಂಟು ಜಾಸ್ತಿ ಅಕೌಂಟಿಗೆ ರೀಚ್ ಆಗ್ತಾ ಹೋಗುತ್ತೆ, ಅಲ್ಲಿಂದ ನೀವು ಅಕೌಂಟ್ಗೆ ನೀವು ಫಾಲೋವರ್ಸನ್ನು ಜಾಸ್ತಿ ತೊಗೋಬೋದು, ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ನಿಮ್ಮ ಅಕೌಂಟ್ ಎಷ್ಟು ಜಾಸ್ತಿ ಪಬ್ಲಿಕ್ ಆ್ಯಂಡ್ ರೀಚ್ ಆಗುತ್ತೆ ನೋಡಿ, ಅಲ್ಲಿಂದ ನೀವು ಫಾಲೋವರ್ಸನ್ನು ಇನ್ಕ್ರೀಸ್ ಮಾಡ್ಕೋಬೋದು. ಆ್ಯಂಡ್ ನೆಕ್ಸ್ಟು ಮೂರನೇ ಸ್ಟೆಪ್ ಬಂದುಬಿಟ್ಟು, ಇವಾಗ ಬ್ಲೂಟಿಕ್ ಬಂದಿರುತ್ತೆ ಗೊತ್ತಲ್ಲ, ಬ್ಲೂಟಿಕ್ ಬಂದಿರೋ ಅಕೌಂಟನ್ನು ನೀವು ಫಾಲೋ ಮಾಡಬೇಕು. ಆ ಬ್ಲೂಟಿಕ್ ಅಕೌಂಟನ್ನು ನೀವು ಫಾಲೋ ಮಾಡ್ಕೊಂಡ್ಬಿಟ್ಟು, ಅವರಲ್ಲಿ ಬರೋ ನಿಮಗೆ ಬ್ಲೂಟಿಕ್ ಈ ರೀತಿ ತೋರಿಸ್ತಾ ಇದೆ ನೋಡಿ, ಈ ರೀತಿ ಬ್ಲೂಟಿಕ್ ಬರೋರನ್ನ ಫಾಲೋ ಮಾಡಿಕೊಂಡು, ಅವರು ಯಾರಿಗೆ ಫಾಲೋ ಮಾಡಿರ್ತಾರೋ, ಎಕ್ಸಾಂಪಲು ಅವರು ಕೂಡ ಬ್ಲೂಟಿಕ್ ಬಂದಿರೋರಿಗೆ ಫಾಲೋ ಜಾಸ್ತಿ ಮಾಡಿರ್ತಾರೆ. ಸೊ ಅವ್ರಿಗೆ ನಿಮಗೆ ಟೈಮ್ ಸೆಕೆಂಡ್ಸ್ ಕೊಡ್ದೇ ಒಂದು 10-15 ಜನಕ್ಕೆ ನೀವು ಫಾಲೋ ಮಾಡಿ, ಆ ರೀತಿ ನೀವು ಫಾಲೋ ಮಾಡಿದ್ರೆ ಅಂದರೆ ನಿಮಗೆ ಫಾಲೋವರ್ಸು ವಿತಿನ್ 10 ಮಿನಿಟ್ಸಲ್ಲಿ ಒಂದು 10-12 ಫಾಲೋವರ್ಸು ನಿಮಗೆ ಇನ್ಕ್ರೀಸ್ ಆಗೋ ಚಾನ್ಸಸ್ ಇರುತ್ತೆ. ಫ್ರೆಂಡ್ಸ್, ಈ ರೀತಿ ನೀವು ಮಾಡೋದ್ರಿಂದ ಇನ್ಸ್ಟಾಗ್ರಾಮಲ್ಲಿ ಜಾಸ್ತಿ ಫಾಲೋವರ್ಸನ್ನು ಇನ್ಕ್ರೀಸ್ ಮಾಡ್ಬೋದು, ಓಕೆನಾ? ಈ ರೀತಿ ನೀವು ಸ್ಟೆಪನ್ನು ಫಾಲೋ ಮಾಡಿ, ಈ ಮೂರು ಸ್ಟೆಪಲ್ಲಿ ಒಂದು ಸ್ಟೆಪ್ ಆದರೆ ನಿಮಗೆ ಕೈ ಹಿಡಿದೇ ಹಿಡಿಯುತ್ತೆ. ಎಕ್ಸಾಂಪಲನ್ನು ಹೇಳ್ತೀನಿ, ಈ ಒಂದು ವೀಡಿಯೋದಲ್ಲಿ ಹೇಳೋ ಸ್ಟೆಪ್ಸನ್ನು ನೀವು ಫಾಲೋ ಮಾಡಿದ್ರೆ ಮಿನಿಮಮ್ 20 ಫಾಲೋವರ್ಸನ್ನು ನೀವು ಆರಾಮಾಗಿ ವಿತಿನ್ 10 ಮಿನಿಟ್ಸಲ್ಲಿ ತೊಗೋಬೋದು ಫ್ರೆಂಡ್ಸ್, ಓಕೆನಾ? ಓಕೆ, ನಿಮಗೆ ಈ ಟ್ರಿಕ್ ಇಷ್ಟ ಆಗಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನು ಕೂಡ ಪ್ರೆಸ್ ಮಾಡ್ಕೊ.